ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಸ್ನ್ಯಾಕ್ಸ್ ಇದು. ಸೊ ಈ ಆಲೂಗೆಡ್ಡೆಯಿಂದ ನೀವು ರುಚಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ರುಚಿಯಂತೂ ಮರೆಯೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ತುಂಬ ಬೇಗ ಆಗುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಸೊ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಆಲೂಗೆಡ್ಡೆನ ತಗೊಂಡಿದ್ದೀನಿ. ಸೊ ಆಲೂಗೆಡ್ಡೆಗಳನ್ನು ನಾವು ಫಸ್ಟು ಅದರ ಮೇಲ್ಗಡೆ ಇರೋವಂಥ ಸಿಪ್ಪೆಯೆಲ್ಲ ತೆಗೆದು ಅದನ್ನು ವಾಶ್ ಮಾಡಿ ನಂತರ ಇವಾಗ ಈ ಥರ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಕಟ್ ಮಾಡ್ಕೊಳ್ಳೋವಂಥ ವಿಧಾನ ಕೂಡ ನೀವು ನೋಡ್ಕೋಬೋದು. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಾನು ಇದನ್ನು ಸ್ಲೈಸ್ ಥರ ಫಸ್ಟು ಕಟ್ ಮಾಡ್ಕೊಳ್ತಾ ಇರ್ತೀನಿ. ನೋಡಿ, ಹೀಗೆ ನೀವು ಸ್ವಲ್ಪ ದಪ್ಪ ದಪ್ಪನೇ ಇರಲಿ, ಜಾಸ್ತಿ ತೆಳ್ಳಗೆ ಬೇಡ. ಈ ಥರ ನಾವು ಕಟ್ ಮಾಡ್ಕೊಳ್ಳೋಣ. ಓಕೆ, ಎಲ್ಲದನ್ನು ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಸೊ ಆಲೂಗೆಡ್ಡೆಯಿಂದ ಮಾಡುವಂಥ ಸ್ನ್ಯಾಕ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಟೇಸ್ಟ್ ಇರುತ್ತೆ ಅಂತ. ಮಕ್ಕಳಿಗಂತೂ ಈ ಒಂದು ರೆಸಿಪಿ ತುಂಬ ಸೂಪರಾಗಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಒಂದ್ಸಲ ಆದರೂ ನೀವು ಟ್ರೈ ಮಾಡಿ, ನಿಮಗೂ ಯಾವಾಗಲೂ ಕೂಡ ಇದೇ ಥರ ಒಂದು ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ, ಮತ್ತು ತುಂಬ ಚೆನ್ನಾಗೂ ಕೂಡ ಇರುತ್ತೆ, ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡಿ, ಈ ಥರ ನಾನು ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಕಟ್ ಮಾಡಿಕೊಂಡು ಇದನ್ನು ಫಸ್ಟು ಎಲ್ಲದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ನಂತರ ನಾವು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಸೊ ನೋಡಿ, ಸ್ವಲ್ಪ ಮೀಡಿಯಮ್ ಆಗಿ ಎಲ್ಲ ಒಂದೇ ಥರ ಬರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗಲ್ಲ, ಏರುಪೇರು ಆಗುತ್ತೆ ಅಂದರೆ ತೊಂದರೆ ಇಲ್ಲ, ಖಂಡಿತ. ನಾವು ಮಾಮೂಲಿಯಾಗಿ ಕಟ್ ಮಾಡಿದಾಗ ಖಂಡಿತ ಏರುಪೇರು ಆಗೇ ಆಗುತ್ತೆ. ಓಕೆ, ಸೊ ಈ ಥರ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಕಟ್ ಮಾಡಿಕೊಂಡು ಈಗ ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ನೀರು ತಗೊಂಡಿರುವಂಥ ಬೌಲಿಗೆ ಇವಾಗ ಈ ನಾವು ಕಟ್ ಮಾಡಿರುವಂಥ ಆಲೂಗೆಡ್ಡೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಓಕೆ, ನೀವು ಎಷ್ಟು ಬೇಕೋ ಅಷ್ಟು ಕೂಡ ಮಾಡ್ಕೋಬೋದು. ನೀವು ನಾನಿಲ್ಲಿ ಮೂರು ಅಥವಾ ನಾಲ್ಕು ಆಲೂಗೆಡ್ಡೆನೇ ತಗೋಬೇಕು ಅಂತ ಏನಿಲ್ಲ, ಎಷ್ಟು ಬೇಕೋ ಅಷ್ಟು ನೀವು ಮಾಡಿ ಅದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸು. ಸೊ ಈಗ ಈ ಥರ ನೀರಲ್ಲಿ ನಾನು ವಾಶ್ ಮಾಡ್ಕೊಳ್ತೀನಿ. ಫಸ್ಟಿಗೆ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಹಾಕಿ ಅದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಯಾಕೆಂದರೆ ನೀರು ಇರುತ್ತಲ್ವ, ಸೊ ಜಾಸ್ತಿ ಮೆತ್ತಗಾಗಬಾರ್ದು, ಅದಕ್ಕೋಸ್ಕರ ಅಷ್ಟೇ. ಈಗ ಇದನ್ನು ನೀವು ಬೇಕು ಅಂದರೆ ಬಟ್ಟೆಯಲ್ಲಿ ಒರೆಸ್ ಕೂಡ ಹಾಕ್ಬೋದು, ಇಲ್ಲ ಅಂತಂದರೆ ಹಾಗೆ ಬಟ್ಟೆ ಮೇಲೆ ಹಾಕಿದ್ರೆ ಒಂದು 2 ನಿಮಿಷ ಡ್ರೈ ಆಗುತ್ತೆ. ನಂತರ ಇಲ್ಲಿ ನಾನು ಇಡ್ಲಿ ಪಾತ್ರೆ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ತಟ್ಟೆ. ಸೊ ಈ ತಟ್ಟೆಗೆ ಇವಾಗ ಸ್ವಲ್ಪ ಎಣ್ಣೆನ ನಾನು ಕೈಯಿಂದನೇ ಸ್ವಲ್ಪ ಹಚ್ಕೊಂಡಿದ್ದೀನಿ ಸುತ್ತಲೂ ಕೂಡ. ನಂತರ ಇವಾಗ ಕಟ್ ಮಾಡಿರುವಂತಹ ಆಲೂಗೆಡ್ಡೆ ಪೀಸಸ್ನೆಲ್ಲ ನಾವು ಈ ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಹೀಗೆ ನೋಡಿ, ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ನೀವು ಈ ಪೀಸಸ್ಗಳನ್ನು ಹಾಕ್ಕೊಳ್ಬಹುದು. ಸೊ ನೋಡ್ಬೋದು, ನಾನು ಇಲ್ಲಿ ಸುಮಾರು ಒಂದು 5 ರಿಂದ 6 ಆಗೋಷ್ಟು ಒಂದೊಂದು ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕದು ಈ ಆಲೂಗೆಡ್ಡೆ ಸಣ್ಣ ಸಣ್ಣವಿದ್ದಾವೆ ಅಂತ ಅಂದರೆ ಖಂಡಿತ ಏನೂ ತೊಂದರೆ ಆಗೋದಿಲ್ಲ, ನೀವು ಅವನ್ನು ಕೂಡ ಉಪಯೋಗಿಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ದಪ್ಪ ಇರೋವಂಥವಾದರೆ ತುಂಬ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ. ಮತ್ತು ಇಡ್ಲಿ ಪಾತ್ರೆ ಸ್ವಲ್ಪ ನೀರು ಕುದಿಯೋಕೆ ಇಟ್ಟಿದ್ದೆ ನಾನು, ನಂತರ ಈ ಇಡ್ಲಿ ಪಾತ್ರೆ ಕುದ ನಂತರ ಈಗ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ. ಓಕೆ, ಇಡ್ಲಿ ತಟ್ಟೆಗಳನ್ನು ಇಟ್ಟು ನಾವು ನೋಡಿ 2 ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು. 2 ತಟ್ಟೆಯಲ್ಲಿ ಇಟ್ಟು ಇದನ್ನು ಮುಚ್ಚಿ ಒಂದು 2 ನಿಮಿಷದವರೆಗೂ 2 ಅಥವಾ 3 ನಿಮಿಷದವರೆಗೂ ಮಾತ್ರ ನಾವು ಇದನ್ನು ಬೇಯಿಸ್ಕೊಳ್ಬೇಕು, ಜಾಸ್ತಿ ಟೈಮ್ ಬೇಡ, 2 ನಿಮಿಷ ಸಾಕು. ಓಕೆ, ಲೋ ಫ್ಲೇಮ್ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಬೇಡ. ನೋಡಿ, ಇವಾಗ 2 ನಿಮಿಷ ಆಗಿದೆ, ನಂತರ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ನಮಗೆ ಬೆಂದಿದೆ ಅಂತ ಸ್ವಲ್ಪ ಅನಿಸಿದ್ರೆ ಸಾಕು, ನೋಡ್ಬೋದು ನೀವು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ಲ, ಅಷ್ಟಾಗಿದ್ರೆ ಸಾಕಾಗುತ್ತೆ. ಓಕೆ, ಇದನ್ನು ಈಗ ಒಂದು ಸೈಡ್ ಇಟ್ಕೊಂಡ್ಬಿಡೋಣ. ಮೇಯ್ನಾಗಿ ಇದಕ್ಕೆ ಮಾಡಬೇಕಾಗಿರೋವಂಥದ್ದು ಒಂದು ಇಲ್ಲಿ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಬಾಕ್ಸಿಗೆ 2 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು. ಜೋಳದ ಹಿಟ್ಟು ಈಗ ಎಲ್ಲ ಕಡೆಯೂ ಕೂಡ ಸಿಗುತ್ತೆ, ಸೊ ಅಲ್ಲಿಂದ ಕೂಡ ನೀವು ಬೈ ಮಾಡ್ಬೋದು. ಈಗ 2 ಟೇಬಲ್ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು, ಒಂದು ಚಿಟಿಕೆಯಷ್ಟು, ಜಾಸ್ತಿ ಬೇಡ. ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದನ್ನು ಬೇಕಿದ್ರೂ ಉಪಯೋಗಿಸ್ಬೋದು. ನಂತರ ಈಗ ಖಾರವಾಗಿ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು, ರೆಡ್ ಚಿಲ್ಲಿ ಪೌಡರ್ನ ಹಾಕಿ
ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬಾಕ್ಸಲ್ಲಿ. ಒಂದು ಸ್ಪೂನಿಂದ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಈಗ ಬೇಯಿಸಿರುವಂತಹ ಆಲೂಗೆಡ್ಡೆನ ನಾವು ಇದರೊಳಗೆ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲದನ್ನು ಒಂದೇ ಸಲ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟನ್ನು ಹಾಕಿದ್ದೀನಿ. ಈಗ ಇದನ್ನು ಮುಚ್ಚಳನ ಮುಚ್ಚಿ ನಾನು ಇದನ್ನು ಶೇಕ್ ಮಾಡ್ತೀನಿ. ಬಾಕ್ಸನ್ನು ಶೇಕ್ ಮಾಡೋಣ. ಒಂದು ಒಳ್ಳೆ ಕೋಟೆಡ್ ಬರುತ್ತೆ ಫ್ರೆಂಡ್ಸ್, ಖಂಡಿತ ಈ ರೀತಿ ನೀವು ಶೇಕ್ ಮಾಡೋದ್ರಿಂದ ಒಂದು ಒಳ್ಳೆ ಕೋಟೆಡ್ ಬರುತ್ತೆ. ಸೊ ಹಾಗಾಗಿ ನೋಡಿ, ಯಾಕೆಂದರೆ ಕೈಯಿಂದ ನಾವು ಅದನ್ನು ಡಿಪ್ ಮಾಡಿದ್ರು ಅದೇನೂ ಅಷ್ಟು ಇದಾಗೋದಿಲ್ಲ, ಕೋಟೆಡ್ ಬರೋದಿಲ್ಲ. ಸೊ ಈ ಥರ ಮಾಡಿದ್ರೆ ನೋಡ್ಬೋದು ನೀವು, ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಅಂಟ್ಕೊಂಡು ಮಿಕ್ಕಿದ್ದೆಲ್ಲ ಹಿಟ್ಟು ಕೆಳಗೆ ಇರುತ್ತೆ. ಸೊ ನೋಡಿ, ಈ ಥರ ಒಂದು ಕೋಟೆಡ್ ಬಂದರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಈ ಆಲೂಗೆಡ್ಡೆಯಿಂದ ಈ ರುಚಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ನೀವು ಖಂಡಿತವಾಗ್ಲೂ ರುಚಿ ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ಪೊಟ್ಯಾಟೊ ಫ್ರೈಸ್ ಅಂತ ಹೇಳ್ಬೋದು ಇದನ್ನು. ಸೊ ಈ ಥರ ನಾನು ರೆಡಿ ಮಾಡಿ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ. ಈಗ ಕಾಯೋದಕ್ಕೆ ಫಸ್ಟು ಎಣ್ಣೆ ಇಟ್ಕೊಳ್ಳೋಣ. ಮೀಡಿಯಮ್ಮಾಗಿ ಎಣ್ಣೆ ಕಾದ ನಂತರ ಈಗ ಕೋಟೆಡ್ ಆಗಿರುವಂತಹ ಆಲೂಗೆಡ್ಡೆ ಪೀಸಸ್ನೆಲ್ಲ ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಓಕೆ, ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ದೂರ ದೂರನೇ ಹಾಕ್ಕೊಳ್ಳೋಣ ಇದನ್ನು. ನೋಡಿ, ಹೀಗೆ ನಾನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ದೂರ ದೂರನೇ ಹಾಕ್ಕೊಳ್ಳೋಣ. ಸೊ ಇದು ಫಿಂಗರ್ ಚಿಪ್ಸು ಅಂತ ಹೇಳ್ತೀರಾ? ಖಂಡಿತ ಇದು ಫಿಂಗರ್ ಚಿಪ್ಸು ಥರನೇ ಮಾಡೋದು, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಒಂದೇ ಥರದಲ್ಲಿ ನಾವು ಸುಮಾರು ಅಡುಗೆಗಳನ್ನು ಮಾಡ್ತೀವಿ, ಅದನ್ನೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ತುಂಬ ಬೇಗ ಆಗುವಂಥ ಒಂದು ಮೆಥಡಲ್ಲಿ ನಾನು ತಿಳಿಸಿರೋದು. ಸೊ ಇವಾಗ ನೋಡಿ, ಇದನ್ನು ಬೇಯಿಸ್ಕೊತಾ ಇದ್ದೀನಿ ನಾನು. ಎಲ್ಲದನ್ನು ಹಾಕಿ ಅಂಟೋದಿಲ್ಲ, ಸ್ವಲ್ಪ ದೂರ ದೂರ ಹಾಕಿದ್ರೆ ಮತ್ತು ಒಂದು ಕೋಟೆಡ್ ಇದ್ದರೆ ಖಂಡಿತ ಒಂದಕ್ಕೊಂದು ಅಂಟೋದಿಲ್ಲ, ಯಾಕೆಂದರೆ ಸ್ವಲ್ಪ ಬೇಯಿಸು ಇರ್ತೀವಲ್ವ. ಸೊ ಮೆತ್ತಗಾಗ್ಬಿಡುತ್ತೆ, ನೋಡಿಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಕೈಯಾಡಿಸಿ ಒಂದು ಎರಡು ನಿಮಿಷ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಥರ ಬರ್ತಾ ಇರಬೇಕು, ಆಗ ಕರೆಕ್ಟಾಗಿ ಆಗಿದೆ ಅಂತ. ಸೊ ಆವಾಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ತೆಗೆದಿಟ್ಕೋಬೇಕಾಗುತ್ತೆ. ನೋಡಿ, ಇನ್ನು ಕಲರ್ ಚೇಂಜ್ ಆಗಬೇಕಿದು. ಸೊ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಪೊಟ್ಯಾಟೊ ಫ್ರೈಸ್ ಅಂತ ಹೇಳ್ಬೋದು. ಈ ಕ್ರಿಸ್ಪಿ ಆಗಿರುವಂಥ ಒಂದು ಫ್ರೆಂಚ್ ಫ್ರೈಸ್ನ ಒಂದ್ಸಲ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗಿತಾ ಇದ್ದೀನಿ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ. ಫಿಂಗರ್ ಚಿಪ್ಸ್ ಅಂದರೆ ಒಂದ್ಸಲ ಮನೆಯಲ್ಲಿ ಈ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡಿ. ಓಕೆ, ಫೈನಲಿ ಆಗಿದೆ. ಸೊ ಅದನ್ನು ಒಂದು ತಟ್ಟೆಗೆ ನಾನು ಈಗ ತೆಗೆದಿಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡಿ. ಓಕೆ, ಬಾಯ್, ಸಿ ಯು.